ನಮ್ಮೆಲ್ಲರಿಗೂ ನಿಮ್ಮೆಲ್ಲರ ಚಟುವಟಿಕೆಗಳ ನಡುವೆ ಸಾಹಿತ್ಯವನ್ನು ಪ್ರೀತಿಸುವ ಸಾಹಿತ್ಯದೊಂದಿಗೆ ನಮ್ಮನ್ನು ತೊಡಗಿಸಿಕೊಂಡಿರುವ ಒಬ್ಬ ಪ್ರಮುಖ ಸಾಹಿತಿ ರಾಜಕಾರಣಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೇಳಕ್ಕೆ ನಮಸ್ಕಾರ ಸರ್. ದಯಮಾಡಿ ಹೆಚ್ಚಿನ ಮಾತಾಡದೆ ಇಲ್ಲಿ ಇವರದ್ದೊಂದು ಚಂದ್ರ ನೀನೊಬ್ಬನೇ ಅಂತನೋ ಒಂದು ಕಲೆಕ್ಷನ್, ಇದರಲ್ಲೆಲ್ಲ ಚಿಕ್ಕ ಚಿಕ್ಕ ಪದ್ಯಗಳಿವೆ. ಅಂದರೆ ನಾನು ಸುಮ್ಮನೆ ತೆಗೆದ ತಕ್ಷಣ ಒಂದು ಪದ್ಯ ಸಿಕ್ತು, ಅದನ್ನು ಓದ್ಬಿಟ್ಟು ಈ ಕಾರ್ಯಕ್ರಮ ಶುರು ಮಾಡೋಣ. ಅವ್ರಿಗೆ ಬಿಟ್ಕೊಟ್ಟು ಪ್ರತ್ಯಕ್ಷ ದೇವರು ಮುಸ್ಲಿಮರಿಗೆ ಹಿಂದೂಗಳಿಬ್ಬರಿಗೂ ಪ್ರತ್ಯಕ್ಷ ದೇವರೆಂಬುವನೊಬ್ಬನೇ, ಅವನೇ ನಮ್ಮ ಜೊತೆಗಿರುವ ಚಾಂದ್ ಯಾನೆ ಚಂದಿರ. ಮುಸ್ಲಿಮರಿಗೆ ಹಿಂದೂಗಳಿಬ್ಬರಿಗೂ ಪ್ರತ್ಯಕ್ಷ ದೇವರೆಂಬುವನೊಬ್ಬನೇ, ಅವನೇ ನಮ್ಮ ಜೊತೆಗಿರುವ ಚಾಂದ್ ಯಾನೆ ಚಂದಿರ. ಮೊಹರಂ ಇರಲಿ ಯುಗಾದಿ ಇರಲಿ ಅವನ ಬೆಳ್ಳಿಯ ಮುಗುಳ್ ನಗುವಿನ ದರ್ಶನಕ್ಕಾಗಿ ಎಲ್ಲೆಡೆ ಕಾತರ. ಮತ್ತೇಕೆ ದೇವರು ಧರ್ಮದ ಹೆಸರಿನಲ್ಲಿ ಬಾಂಬು ದುಂಬಿ ದಾಂದಲೆ ಹಿಂಸೆ ಕೊಲೆ ಮುಗಿಯದವ ಅಂತ ದಿನ ಬೆಳಗಾದರೆ ಪತ್ರಿಕೆಯ ತುಂಬ ಸದಾ ವಾದ ವಿವಾದ ಮಸೀದಿ ಮತ್ತು ಮಂದಿರ. ಇದನ್ನ ಬರೆದವರು ಕೆ ಎಸ್ ಶ್ರೀನಿವಾಸ. ಸ್ನೇಹಿತರೆ, ಡಾಕ್ಟರ್ ಕೆ ಎಸ್ ಶ್ರೀನಿವಾಸ್ ಅವರಿಗೆ ನಿಮ್ಮೆಲ್ಲರನ್ನು ಒಪ್ಪಿಸೋ ಮೊದಲು ಇನ್ನೊಂದು ಘೋಷಣೆ ನಾನು ಮಾಡಿದೆ. ನಿನ್ನೆಯಿಂದ ಸಾಹಿತ್ಯ ಅಕಾಡೆಮಿಯವರು ಇಲ್ಲಿ 3 ದಿವಸಗಳ ಸಾಕ್ಷ್ಯಚಿತ್ರಗಳ ಪ್ರದರ್ಶನ ಏರ್ಪಾಡು ಮಾಡಿದ್ದಾರೆ ಸುಚಿತ್ರ ಆಡಿಟೋರಿಯಂ ಮಾಡಿ. ನಿನ್ನೆ ದಿವಸ ಜೀವ ಶಿವರಾದ್ರಪ್ಪನವರ, ಕೆ ವಿ ಪುಟ್ಟಪ್ಪನವರ ಮತ್ತು ತೆಗಳಿ ಶಿವಶಂಕರ ಪಿಳ್ಳೆ ಇವರು 3 ಜನರ ಸಾಕ್ಷ್ಯಚಿತ್ರಗಳನ್ನು ನೋಡಿದ್ವಿ. ಈ ಹೊತ್ತು ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಅವರು 6 ಗಂಟೆಗೆ ಆರಂಭಿಸಬೇಕಾಗಿತ್ತು. ಕೆ ಎಸ್ ಶ್ರೀನಿವಾಸ್ ಅವರು ಇಲ್ಲಿ ಮಾತಾಡೋದಿರೋದ್ರಿಂದ ಆ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹಾಕಿದ್ದಾರೆ. ಈಗ ಈ ಕಾರ್ಯಕ್ರಮ ಮುಗಿದ ಮೇಲೆ, ಸಾಹಿತ್ಯ ಸಂಧಿ ಮುಗಿದ ಮೇಲೆ ಕೂತಿ ನರಸಿಂಹಾಚಾರ್ಯ ಬಗ್ಗೆ, ತಮಿಳಿನ ಈ ಜಯಕಾಂತನ್ ಬಗ್ಗೆ ಮತ್ತು ಕಮಲಾದಾಸ್ ಐಡಿಯಾಸ್ನೆಲ್ಲ ಹೇಳಿರ್ತೀರ, ಆ 3 ಜನ ಕುರಿತಂಥ ಸಾಕ್ಷ್ಯಚಿತ್ರಗಳನ್ನು ಹೇಳಿ ಸುಚಿತ್ರ ಆಡಿಟೋರಿಯಂ ನೋಡಿದ್ರು. ನಾಳೆ ಕೂಡ ಅನಂತಮೂರ್ತಿಯವರು ಬರ್ತಾ ಇದ್ದಾರೆ. ನಾಳೆ ಅದರ ಸಮಾರೋಪ. ಯು ಆರ್ ಅನಂತಮೂರ್ತಿ, ಎಂ ಟಿ ವಾಸುದೇವನ್ ನಾಯರ್, ಖುಷ್ವಂತ್ ಸಿಂಗ್ ಮತ್ತು ಇಂದಿರಾ ಘೋಷ್ನಾ, ಈ 4 ಜನಗಳನ್ನು ಕುರಿತಂಥ ಸಾಕ್ಷ್ಯಚಿತ್ರ ನಾಳೆ ಸಾಕಾಗುತ್ತೆ. ಸೊ ಮುಂದಿನ ಇವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಮುಂದೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಇವ್ರ ಜೊತೆ ನಾವು ಅವ್ರು ಮಾತಾಡಿದ ಮೇಲೆ, ಅವ್ರ ಜೊತೆ ನಾವು ಸಂವಾದ ಮಾಡಿದ ಮೇಲೆ ಮುಂದುವರ್ಸೋಣ. ಸರ್, ನಾನು ಡಾಕ್ಟ್ರೇಟ್ ಬರ್ತಿಲ್ಲ,
ಹೋದಾಗಿತ್ತೇ ಗೊತ್ತಿಲ್ಲ. ಇವಳು ನೀನು ಅಂತ ಒಂದು ಮಹತ್ವ ನಮಗೆ ಆಗಿಲ್ಲ. ಈಗಂತೂ ಡಾಕ್ಟರೇಟ್ಗಳು ಯಾವ ರೀತಿಯಲ್ಲಿ ಆಗ್ತಾ ಇದ್ದಾವೆ ನೋಡಿದ ಮೇಲಂತೂ ನೀವು ಕೊಟ್ಟಿದ್ದ್ರ ಬಗ್ಗೆನೆ ಸ್ವಲ್ಪ ಮುಗಿದರ ಯೂನಿವರ್ಸಿಟಿ ಪಟ್ಟಿಯಲ್ಲಿ ನೀವು ಅದು ಅನ್ಕೋಬೋದಿತ್ತು. ನಾವು ಪ್ರೀತಿಯಿಂದ ಹೇಳಿರೋದ್ರಿಂದ ಅದಕ್ಕೆ ಅದು ಆ ದೃಷ್ಟಿಯಿಂದ ಸಂತೋಷ ಇದೆ. ನೀವು ಅದನ್ನ ಆ ಮಟ್ಟವನ್ನ ಒಪ್ಪಿಕೊಂಡ್ರೆ ಅದು ಬಹಳ ಸಂತೋಷ. ಅದು ಬಿಟ್ಟರೆ ಈ ಪರಿಚಯದಲ್ಲಿ ಹೇಳಿದಂತೆ ನನ್ನ ಕಾವ್ಯ ಕೃಷಿಯ ವಿಚಾರ ಬಹಳ ತಿಳಿಯದಂತೇಳಿ ಒಂದು ಸಂದರ್ಭದಲ್ಲಿ ಅದು ಪ್ರಾರಂಭ ಆಯಿತು. ಈಗ ಹೇಳಿದಂತೆ ನೀವು ಈ ವಿಷಯವನ್ನು ಕೂಡ ಸಾಹಿತಿಯಾಗಿ ರಾಜಕಾರಣಿ ಕಾರಣ ಆತನ ವಿಷಯ ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಈಗಿರುವ ರಾಜಕಾರಣಿಯ ಬಗ್ಗೆ ಇರ್ತಕ್ಕಂತಹ ಅಭಿಪ್ರಾಯದ ಕಾರಣ. ಅಭಿಪ್ರಾಯ ಮೂಡೋದಕ್ಕೆ ಮತ್ತು ಹಲವಾರು ಕಾರಣಗಳಿದ್ದಾವೆ. ಅದು ಈಗ ಸದ್ಯಕ್ಕೆ ಪ್ರಸ್ತುತ ಅಲ್ಲ. ಅದು ನನಗೆಂದು ಅದು ಒಂದು ಬಾಧೆಯಾಗಿ ಅಥವಾ ತೊಂದರೆಯಾಗಿ ಅನ್ನಿಸ್ಲಿಲ್ಲ. ನಾನು ಹೇಗೆ ಇದಕ್ಕೆ ಕಾನ್ಕೋಡ್ ಮನೆ ಡಾಕ್ಟರ್ ವಿಜಯರವರು ನನಗೆ ಅನೇಕ ದಶಕಗಳಿಂದ ಆತ್ಮೀಯರು. ನಾನು ಕಾಲದಲ್ಲಿ ಮಂತ್ರಿಯಾಗಿದ್ದಾಗ ಅನೇಕ ಇತರೆ ಇಲಾಖೆಗಳ ಜೊತೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಕೂಡ ಬಹಳ ಸಣ್ಣ ಇಲಾಖೆ ಆಗಿತ್ತು. ಸಾಕಷ್ಟು ಶಕ್ತಿಯನ್ನು ತೇಜಸ್ಸನ್ನು ಅವ್ರಿಗೆ ಕೊಡೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿದೆ. ಆ ಕಾಲದಲ್ಲಿ ಡಾಕ್ಟರ್ ವಿಜಯಾರ್ಥರೆಲ್ಲರೂ ಕೂಡ ನನ್ನ ಜೊತೆಗಿದ್ದರು ಅಂತ ಹೇಳಿಕ್ಕೆ ನಾನು ಬಹಳ ಹೆಮ್ಮೆ ಕೊಡ್ತೇನೆ. ಈ ಕಾನ್ಗೋಡು ಮನೆ ಇರ್ತಕ್ಕಂಥ ನನ್ನ ಮೊದಲನೆಯ ಕವನ ಸಂಕಲನ. ಇದಕ್ಕೆ ಡಾಕ್ಟರ್ ಅನಂತಮೂರ್ತಿಯವರು ಸುಮಾರು 8 ಪುಟಗಳ ಒಂದು ಸುದೀರ್ಘವಾದಂಥ ಮುನ್ನುಡಿಯನ್ನು ಹೇಳಿದ್ದಾರೆ. ಇದನ್ನು ನಾನು ಕನ್ನಡದ ಕಾವ್ಯದ ದಿಕ್ಕನ್ನೇ ಬದಲಿಸಿದ ಕವಿ ಗೋಪಾಲಕೃಷ್ಣ ಅಡಿಗರಿಗೆ ಇದನ್ನು ಅರ್ಪಣ. ಇದರಲ್ಲಿ ನನ್ನ ಮಾತಿನಲ್ಲಿ ನಾನು ಹೇಗೆ ನಾನು ಈ ಕಾವ್ಯ ಕೃಷಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಸಂದರ್ಭ ಏನು ಅಂತ ಹೇಳಿದ್ದೆ. ಅದೇ ಕಾರಣ ಅಂತ ಹೇಳಲಿಕ್ಕೆ ಆಗದಿಲ್ಲ. ಏನು ಹೇಳಿದ್ದೇನೆ ಅಂದರೆ 1989 ನಾನು ಸ್ಪರ್ಧೆ ಮಾಡಿದ್ದ 4ನೇ ಚುನಾವಣೆ. 3 ಚುನಾವಣೆಗಳನ್ನು ನಾನು ಗೆದ್ದಿದ್ದೆ. ಸಾಗರ ಕ್ಷೇತ್ರದಿಂದ ಗೆದ್ದಿದ್ದೆ ಒಂದು ಕ್ಷೇತ್ರ, ಒಂದನ್ನು ಶಿವಮೊಗ್ಗ ಕ್ಷೇತ್ರದಿಂದ ಗೆದ್ದಿದ್ದೆ, ಮಂತ್ರಿ ಆಗಿದ್ದೆ. ಎಂಬತ್ತೊಂಬತ್ತರಲ್ಲಿ ನಾನು ಗೆದ್ದಂಥ 3 ಚುನಾವಣೆಗಳು ಕೂಡ ನಾನು ನಿಶ್ಚಿತವಾಗಿ ಸೋಲ್ತೇನೆ ಅಂತ ಹೇಳಿದಂಥ ಚುನಾವಣೆ. ಯಾವ ಚುನಾವಣೆಯನ್ನು ನಾನು ಸುಮಾರು 45,000 ಓಟುಗಳ ಅಂತರದಿಂದ ಗೆಲ್ತೇನೆ ಅಂತ ಎಲ್ಲರೂ ಭವಿಷ್ಯ ಕೊಡ್ತಿದ್ರು. ಜನರು ಕೂಡ ಅದೇ ಅಭಿಪ್ರಾಯದಲ್ಲಿದ್ದರು. ಅದು ಇದ್ದಕ್ಕಿದ್ದಂತೆ
ಕಡೆಯ ದಿನಗಳಲ್ಲಿ ಬದಲಾವಣೆಯಾಗಿ ನಾನು ಒಂದು 1000 ಚಿಲ್ಲರೆ ಒಟ್ಟಿನಲ್ಲಿ ಸೂತ್ರದೆ. ಅದು ಬಹಳ ಅನಿರೀಕ್ಷಿತವಾದಂಥ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಮತದಾರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ನಾನು ಅಲ್ಪ ಮತಗಳಿಂದ ಸೋತವಾದೆ. ಸೋಲಿಗೆ ಹಲವು ಕಾರಣಗಳು ನಿಷ್ಕಾರಣಗಳು ಇವೆ. ಅವು ಇಲ್ಲಿ ಪ್ರಸ್ತುತವಲ್ಲ. ಜೀವನದಲ್ಲಿ ಇದು ನನ್ನ ಮೊದಲನೇ ಸೋಲಾಗಿ ಸ್ವಾನುಕಂಪದಿಂದ ಅದನ್ನು ವಿಜೃಂಭಿಸಿಕೊಳ್ಳುವುದಾಗಲಿ ಅಥವಾ ನೋವಿಂದ ಕುಗ್ಗಿ ಹೋಗುವುದಾಗಲಿ ನನ್ನಿಂದ ಸಾಧ್ಯವಿರಲಿಲ್ಲ. ಕಾರಣಗಳೇನೇ ಇದ್ದರೂ ಅದು ನನ್ನದೇ ಸೋಲಾಗಿತ್ತು. ಅದನ್ನು ಹಾಗೆಯೇ ಸಮಚಿತ್ತದಿಂದ ಒಪ್ಪಿಕೊಳ್ಳಲು ನಾನು ಬಯಸಿದ್ದೇನಾದರೂ ಈ ಅನಿರೀಕ್ಷಿತ ಮನಸ್ಸಿಗೆ ಒಂದು ರೀತಿಯ ನೋವನ್ನು ತಂದಿತ್ತು. ಆದರೂ ಅದು ಹೆಚ್ಚು ಕಾಲ ನೋವಾಗಿ ಉಳಿಯದೆ ಮನಸ್ಸನ್ನು ಒಂದು ಕಾವಾಗಿ ಬೆಚ್ಚಗೆ ಆವರಿಸಿ ಬೇರೊಂದು ಮಗ್ಗಲಿಗೆ ಹೊರಡಿಸಿದ್ದು. ಆ ಕಾವು ಮನಸ್ಸಿನ ಮೂಲೆಯ ಬುಟ್ಟಿಯಲ್ಲಿ ಕಾದಿದ್ದ ಮೊಟ್ಟೆಗಳನ್ನು ನೊಡೆದು ಅದರೊಳಗಿಂದ ಕಾವ್ಯ ಗರಿಗೆ ತಡಿದ್ದು ನನಗೊದಗಿದ ಮತ್ತೊಂದು ಅನಿರೀಕ್ಷಿತ ಸೋಜಿಗವಾಗಿತ್ತು. ರಾಜಕೀಯದಿಂದ ಸಿಕ್ಕ ವಿರಾಮ ನಾನೇ ನನ್ನ ಸೋಲನ್ನು ಬಯಸಿದ್ದೇನೇನೋ ಎಂಬಂತಹ ಒಂದು ವಿಲಕ್ಷಣದ ಬಿಡುಗಡೆಯ ಭಾವನೆಯನ್ನು ನನಗೆ ಇದು ಬರೆಯ ಸಂದರ್ಭವನ್ನು ನಾನು ಹೇಳ್ತಾ ಇದ್ದೇನೆ. ನೀವು ಹೇಗೆ ಕವಿಗಳಾದ್ರಿ, ರಾಜಕಾರಣಿಗಳಾಗಿದ್ರಿ, ಹೇಗೆ ಕವಿಗಳಾದ್ರಿ ಅಂತಂದ್ರೆ ಅದಕ್ಕಿರುವ ಉತ್ತರ ಏನು ಅಂತಂದ್ರೆ ಅದಾಗೋಕ್ಕೆ ಸಾಧ್ಯ ಇದೆ. ನಾನೇನು ಆ ಲೆಕ್ಕದಲ್ಲಿ ಹೋಲಿಸಿದ್ರೆ ನಾನು ಭಾಳ ಸಣ್ಣ ಮನುಷ್ಯ. ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಬಂದಂಥ ಎಲ್ಲ ರಾಜಕೀಯ ನಾಯಕರು ಅವರು ಅನೇಕ ವಿಷಯಗಳಲ್ಲಿ ಪ್ರಕಾಂಡ ಪಂಡಿತರಿದ್ದರು, ಅನೇಕ ಬರವಣಿಗೆಗಳನ್ನು ರಾಜ್ಯದಲ್ಲೂ ಇದ್ದಾರೆ. ಬರಿದೇ ಓದು ಆತ್ಮಚರಿತ್ರೆ ಬರೆದಿದ್ದಾರೆ ಬಿಟ್ಟರೆ, ಆದರೆ ಅವರು ಓದಿನ ವಿಸ್ತಾರ ಮಾತ್ರ ಕೃಷಿ ಯಾವುದೇ ವಿಶ್ವವಿದ್ಯಾಲಯದ ದೊಡ್ಡ ಪಂಡಿತರಿಗೆ ಕೂಡ ಇರಲಿವೆ ಅಂತ ಹೇಳಿ ಇಷ್ಟು ವಿಸ್ತಾರವಾದ ಓದು ಅಂಬೇಡ್ಕರ್ನಿಂದ ಪ್ರಾರಂಭ ಮಾಡಿ ಜವಾಹರಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಇವತ್ತು ಕೂಡ ಅಷ್ಟೊಂದು ಸುಂದರವಾದಂತಹ ಕಥೆ. ಮೀಟಿಂಗ್ನಲ್ಲಿ ಪುಸ್ತಕಗಳು ಸತ್ಯಾಗ್ರಹದಲ್ಲಿ ತೊಡಗಿದ್ರು, ಬಾಲಗಂಗಾಧರ ತಿಲಕರು ಮಾಂಡ್ಲೆ ಸೆರೆಮನಿಯಲ್ಲಿ ಇಟ್ಕೊಂಡು ಅವರು ನಮ್ಮ ಭಗವದ್ಗೀತೆಯಲ್ಲಿ ಬರೆದು ಭಗವದ್ಗೀತೆ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕ ಇಡೀ ಪ್ರಪಂಚದ ಎಲ್ಲ ತತ್ವಶಾಸ್ತ್ರಜ್ಞರುಗಳ ತಾತ್ವಿಕ ದರ್ಶನಗಳನ್ನು ಕೂಡ ಅವರು ಅದರೊಳಗಡೆ ಪ್ರಸ್ತಾಪ ಮಾಡಿದ್ದಾರೆ, ಅವ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬೃಹತ್ ಗ್ರಂಥ ಅದು. ಅದನ್ನು 6 ವರ್ಷ ಅವ್ರು ಮಾಡಬೇಕು. ಪೆನ್ಸಿಲ್ ಅಂತ ಕನ್ಸ ನಾಳೆ ಪೆನ್ಸಿಲ್ ಇನ್ಯಾವುದೇ ಅವರಿಗೆ ಸೌಕರ್ಯ ಬೇಕು. ಮತ್ತು ಯಾವ ರೆಫರೆನ್ಸ್ ಪುಸ್ತಕಗಳಾಗಲಿ ಯಾವುದು ಬರೀ ಜ್ಞಾಪಕ ಶಕ್ತಿ ಆಧಾರದ ಮೇಲೆ ಅವ್ರು ಹೊರಗೆ ಬಂದ ಮೇಲೆ ಅದನ್ನು ಅಷ್ಟ ಅವ್ರಿಗೆ ಕೊಡಲಿಲ್ಲ. ಬ್ರಿಟಿಷರು ಅದನ್ನ ಮುಕ್ಕೋಲ
ಅದಕ್ಕೆ ಗೊತ್ತಿಲ್ಲ. ಆದರೆ ಅವರು ಬ್ರಿಟಿಷ್ ಸರ್ಕಾರವನ್ನು ಹೆದರಿಸಿದ್ರು. ಅವ್ರು ಏನಂತ ಹೇಳಿದ್ರೆ, ನೀವು ಕೊಡದೆ ಹೋದ್ರೆ ಪರವಾಗಿಲ್ಲ, ನಾನು ಒಂದು ತಿಂಗಳ ಕೂತು ನನ್ನ ಜ್ಞಾಪಕ ಶಕ್ತಿಯ ಬಲದ ಮೇಲೆ ಮತ್ತೆ ಅದನ್ನು ಹಾಗೆ ಬರೀತೇನೆ, ಏನು ತೊಂದರೆ ಇಲ್ಲ, ನೀವೇ ಇಟ್ಕೊಳ್ತೀನಿ. ಹಾಗೆ ಇದು ಮರ್ಯಾದೆಗೆ ಕಾರಣ ಆಗುತ್ತೆ ಅಂತೇಳಿ ಆ ಪುಸ್ತಕ. ಹಾಗೆ ರಾಜಕಾರಣ ಅಂದರೆ ಇವತ್ತೇನು ನಾವು ನೋಡ್ತಾ ಇರ್ತೇವೆ, ಇದನ್ನ ನಾವು ರಾಜಕಾರಣ ಅಂತೇಳಿ ಅನಿವಾರ್ಯವಾಗಿ ಕರಿಬೇಕಾಗಿದೆ. ನಮ್ಮ ದುರದೃಷ್ಟದ ಕಾರಣದಿಂದಾಗಿ ರಾಜಕಾರಣ ಆ ಸ್ಥಿತಿಗೆ ಬಂದು ನಿಂತಿದೆ. ಆದರೆ ನಿಜವಾಗೂ ರಾಜಕಾರಣ ಯಾರಾದರೂ ಮಾಡಿದ್ರೆ ಮಾಡೋದಕ್ಕೆ ಅವರಿಗೆ ಕಾವ್ಯವೋ ಸಾಹಿತ್ಯವೋ ಒಂದು ಅಪರಿಚಿತ ವಸ್ತುವಾಗಿರತಕ್ಕಂಥ ಸಾಧ್ಯ, ಅಥವಾ ಅಂಥವರಿಗೆ ಒಂದೊಂದು ವಿಷಯಕ್ಕೂ ಒಂದೊಂದು ಮುಖವಾಡ ಹಾಕ್ಕೊಂಡು ಬದುಕಬೇಕಾದಂಥ ಅವಶ್ಯಕತೆ ಕೂಡ ಇರುತ್ತೆ. ನಾನು ನನ್ನ ಆತ್ಮ ಕನಿಷ್ಠನಾಗಿ ಬದುಕಿದ್ರೆ ಹಾಗೆ ರಾಜಕಾರಣಿಯಾಗಿ ಹೇಗೆ ಬರೆಯುವುದು, ಹೇಗೆ ಬರದೆ ಅಂತ ಕೇಳಿದ್ರೆ, ಈಗ ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ಒಂದು ವಿಷಯವನ್ನು ನಾನು ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ವಿನಿಸ್ಕೊಳ್ಳೋದೇನೆಂದರೆ, ಕಾವ್ಯ ಅಂತಕ್ಕಂಥದ್ದು ಸಂಭವಿಸತಕ್ಕದ್ದೇ ಹೊರತು ಸಾಧನೆ ಮಾಡತಕ್ಕಂಥದ್ದು. ನಿಮ್ಮಲ್ಲಿ ನೀವೊಂದು ಮಾಧ್ಯಮ, ಯಾರೇ ಕವಿಯಾದರೂ ಕೂಡ ಅವನು ಅಂತಿಮವಾಗಿ ಒಂದು ಮಾಧ್ಯಮವೇ ಹೊರತು ಅವನೇ ಅದನ್ನು ಬರೆದಿದ್ದೇನೆ ಅಂತ ಹೇಳುವ ವ್ಯಾವಹಾರಿಕ ಅಧಿಕಾರ ಇರುವುದು ಹೊರತು ತಾತ್ವಿಕವಾಗಿ ಈಗ ಮೋಕ್ಷದ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಮಾತಿದೆ, ಯಾವನೇ ಆದರೂ ಮುಮುಕ್ಷು ಆಗ್ತದೆ ಅಂದರೆ ಮೋಕ್ಷಕ್ಕೆ ಅರ್ಹತೆಯನ್ನು ಸಂಪಾದನೆ ಮಾಡ್ಬೋದು ಹೊರತು ಎಷ್ಟು ಘನಘೋರ ತಪಸ್ಸನ್ನು ಮಾಡಿದರೂ ಕೂಡ ಅವನೇ ಸ್ವತಃ ಮೋಕ್ಷವನ್ನು ಸಂಪಾದನೆ ಮಾಡೋ ಸಾಧ್ಯ ಇಲ್ಲ. ಅದು ಸಂಭವಿಸಬೇಕು, ಅದು ಬೇರೆ ಕಡೆಯಿಂದಲೇ ನಿನಗೆ ಬಂದು ಆಶೀರ್ವಾದ ಮಾಡಿ ಪ್ರಾಪ್ತಿಯಾಗಬೇಕು ಹೊರತು ಸ್ವತಃ ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೋ, ಹಾಗೆಯೇ ಕಾವ್ಯವೂ ಕೂಡ ಸಂಭವಿಸತಕ್ಕಂಥದ್ದೇ ಹೊರತು ಅದನ್ನು ಸಾಧನೆ ಮಾಡತಕ್ಕಂಥದ್ದು ಸಾಧ್ಯ. ನಾವು ಕೇವಲ ಮಾಧ್ಯಮ, ಯಾರನ್ನ ಯಾವಾಗ ಯಾತಕ್ಕೆ ಮಾಧ್ಯಮ ಹಿಡ್ಕೊಳ್ತದೆ, ಯಾರ ಮೂಲಕ ಏನೇನು ಮಾಡಿಸ್ತದೆ ಅಂತಕ್ಕಂಥದ್ದು ಅದು ಆ ವಿಚಿತ್ರ ಶಕ್ತಿಗೆ ಗೊತ್ತಿದೆ ಹೊರತು ನಮಗೆ ಕಂಡಿಡ್ಬೋದು, ಅದನ್ನು ಅನುಭವಿಸ್ಬೋದು ಅಷ್ಟೇ ಹೊರತು ಮಾಡೋಕ್ಕಾಗೋದಿಲ್ಲ. ಒಂದು ಕಾವ್ಯ ಹೇಗೆ ಹುಟ್ಟುತ್ತೆ, ಬಹಳ ಜಗತ್ಪ್ರಸಿದ್ಧ ಕವಿಯಾಗಿರ್ತಕ್ಕಂಥ ರಾಬರ್ಟ್ ಫ್ರಾಸ್ಟ್ ಹೇಳ್ತಾನೆ, ಕಾವ್ಯ ಹೇಗಾಗತ್ತೆ ಅಂತಂದರೆ ಇದ್ದಕ್ಕಿದ್ದಂತೆ ನಿಮ್ಗೆ ಯಾವುದೋ ಒಂದು ಸಾಲು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ, ಆ ಸಾಲು ಅದಕ್ಕೆ ಹಿಂದೋ ಮುಂದೋ ಏನೇನು ಬೇಕೋ ಅದನ್ನೆಲ್ಲ ಸೇರಿಸ್ಕೊಂಡು ಕವನ ಆಗುತ್ತೆ ಅಂತ ಹೇಳ್ತಾರೆ. ಕಾವ್ಯ ಹೇಗೆ ಹುಟ್ಟುತ್ತೆ ಅಂತ, ಹಾಗೇನೆ ಅರವಿಂದ ಅವರವರು ಕೂಡ ಅವರ ಬಹಳ ಕಾವ್ಯದ ಮೇಲೆ ಇರ್ತಕ್ಕಂಥ ಬಹಳ ವಿಮರ್ಶಾತ್ಮಕವಾದಂಥ ಬಹಳ ಅದ್ಭುತವಾದಂಥ ಒಂದು ಪಂಥದಲ್ಲಿ ಏನಾಗ್ತಾರೆ ಅಂದರೆ, ಯಾವ ಕಾವ್ಯಕ್ಕೆ ಯಾವ ರೀತಿಯ ರೂಪ ಬೇಕೋ ಆ ರೂಪವನ್ನು ಕಾವ್ಯವೇ ಕಂಡುಕೊಳ್ಳುತ್ತೆ, ಯಾವುದೇ ಬೇರೆ ರೀತಿಯ ಇದರಿಂದ ಅದನ್ನು ಬದುಕೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾರೆ. ನಾನು ನೆನಪತ್ತಿರುವಾಗ್ತಾ ಇದ್ದ ಕುವೆಂಪುರ ಮೂಲ ವ್ಯಾಕರಣ ಕವಿಗೆ ಯಾಕೆ ಬೇಕು ಅಂತಂದ್ರೆ ಅವನು ಓದ್ಬಿಟ್ಟು ಮರೆಯೋದಕ್ಕೆ ಬೇಕು, ಆ ನಂತರ ಆ ವ್ಯಾಕರಣದ ಅವಶ್ಯಕತೆ ಇಲ್ಲ. ಚುಟ್ಕ ಬರ್ತಿದೆ ಆ ರೀತಿ. ಹಾಗೆ ಕಾವ್ಯಕ್ಕೆ ತನ್ನದೇ ಆದಂತಹ ಒಂದು ಹುಟ್ಟು ಬೆಳವಣಿಗೆ ರೂಪ ರೇಷೆ ಎಲ್ಲ ಹೇಗೆ ಮನುಷ್ಯ ಹೇಗೆ ಜನ್ಮ ತಾಳ್ತಾನೋ ಅದೇ ರೀತಿಯಲ್ಲಿ ನಮಗೆ ಗೊತ್ತಿರದೇ ಇರತಕ್ಕಂಥ ಒಂದು
ಪ್ರೀತಿಯ ಶಕ್ತಿಯಿಂದ ಅದು ನಿಯಂತ್ರಿತವಾಗಿದೆ ಹೊರತು ಅದು ನಾವು ಸಾಧನೆ ಮಾಡ್ತಕ್ಕಂಥ ವಿಷಯ ಅಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಕಾವ್ಯ ಬರೇ ಬರೆದ್ರೋ ಸಾಲದು, ಅದನ್ನು ಅದು ಇನ್ನೊಬ್ಬರಿಗೆ ಇನ್ನೊಬ್ಬರು ನನ್ನ ಸ್ವತ್ತಾಗಿರೋವರಿಗೆ ಅದಕ್ಕೇನು ಸಾರ್ಥಕತೆ ಇಲ್ಲ, ಅದು ಇನ್ನೊಬ್ಬರ ಸ್ವತ್ತಾದಾಗ ಮಾತ್ರ ನನಗೆ ಅದರಿಂದ ಬಿಡುಗಡೆ ಸಿಗುತ್ತೆ. ಯಾವ ಕಾವ್ಯ ರಚನೆಯಿಂದ ಮನುಷ್ಯನಲ್ಲಿ ತನ್ನಷ್ಟಿಗೆ ಉಂಟಾಗಿದ್ದಂಥ ಒಂದು ವಿಚಿತ್ರವಾದಂಥ ಒತ್ತಡ ಇದೆಯೋ ಅದರಿಂದ ಆ ಮನುಷ್ಯ ಬಿಡುಗಡೆ ಆಗೋದು ಯಾವಾಗ ಅಂದ್ರೆ ಬರೇ ಬರೆದ್ರೆ ಆಗೋದಿಲ್ಲ. ಅವನು ಯಾವಾಗ ಬಿಡುಗಡೆ ಆಗ್ತಾನೆ ಅಂತಂದ್ರೆ ಆ ಕಾವ್ಯ ಹೋಗಿ ಇನ್ನೊಬ್ಬನ ಹೃದಯವನ್ನ ತಂದಿದಾಗ ಅಲ್ಲಾಗಿದಾಗ ಅದು ಬೇರೆಯವರ ನಿಮ್ಮಂಥ ಸಹೃದಯರ ಅಥವಾ ಕಾವ್ಯಾಸಕ್ತರ ಅಥವಾ ಇನ್ನಿತರ ಕವಿಗಳ ಅಥವಾ ಸಾಹಿತಿಗಳ ಅವರ ಸ್ವತ್ತಾದಾಗ ಆಗ ನಿಜವಾದಂಥ ಸಿಗುತ್ತೆ. ಅದನ್ನ ನಾನು ಬಹಳ ಎಳೆಯ ವಯಸ್ಸಿನಲ್ಲಿ ಒಂದ್ಸರ್ತಿ ಗೋಕಾಕರವರ ಭಾಷಣ ಕೇಳಿದ್ದೆ, ನನಗೆ ಇನ್ನೂ ನೆನಪಿದೆ. ಅವರು ಒಂದು ಸ್ವಾರಸ್ಯವಾದ ಕಥೆಯನ್ನು ಹೋಗಿ ಇದನ್ನು ವಿವರಿಸಿ. ಇಂಗ್ಲೆಂಡ್ನಲ್ಲಿ ಟ್ರೈನ್ನಲ್ಲಿ ಹೋಗ್ತಾ ಇದ್ದವನು ಬೋರ್ಡ್ ನೋಡ್ಬಿಟ್ಟ, ಏನಂತಂದ್ರೆ ಟು ಸ್ಟಾಪ್ ದಿ ಟ್ರೈನ್ ಪುಲ್ ದಿ ಚೈನ್ ಅಷ್ಟೇ ಬೋರ್ಡ್. ಅದಕ್ಕೇನೋ ಒಂದು ರಿದಮ್ ಇದೆ ನೋಡಿ ಅದರಲ್ಲಿ, ಎಂಥದೋ ಒಂದು ಕಾವ್ಯಮಯವಾದಂಥ ಒಂದು ರಿದಮ್ ಅದಕ್ಕೆ. ಟು ಸ್ಟಾಪ್ ದಿ ಟ್ರೈನ್ ಪುಲ್ ದಿ ಚೈನ್, ಮತ್ತೊಂದು ಎರಡು ಸರ್ತಿ ಓದ್ದ ಮೂರು ಸರ್ತಿ ಓದ್ದ ಏನ್ ಮಾಡಿರೋ ಅವನಿಗೆ ಅದರಿಂದ ಬಿಡುಗಡೆ ಆಗಿಲ್ಲ. ಮನೆ ಹೋದ್ರು ಟು ಸ್ಟಾಪ್ ದಿ ಟ್ರೈನ್ ಪುಲ್ ದಿ ಚೈನ್, ಏನು ಇನ್ನೇನು ಹೇಳೋಕ್ಕೂ ಗೊತ್ತಾಗೋದಿಲ್ಲ ಅವನಿಗೆ. ಆ ಸ್ಥಿತಿ ಅವನಿಗೆ ಕ್ರಿಯೇಟ್ ಆಗೋದು ತ್ರೀ ಡೇಸ್. ದೆನ್ ಅಲ್ಟಿಮೇಟ್ಲಿ ಅವನೇನು ಮಾಡ್ದ, ಇನ್ಯಾರಿಗೆ ಹೋಗಿ ಕಿವಿಯಲ್ಲಿ ಟು ಸ್ಟಾಪ್ ದಿ ಟ್ರೈನ್ ಫುಲ್ ದಿ ಚೈನ್ ಅಂತ ಹೇಳ್ದ. ಅವಾಗ ಅವನು ಹಿಡ್ಕೊಳ್ತದ್ದು ಇವನು. ಹಾಗೆ ಕಾವ್ಯ ಅಂತಕ್ಕಂಥದ್ದು ಅದಕ್ಕೆ ಅದನ್ನು ಇನ್ನೊಬ್ಬರ ಸ್ವತ್ತನ್ನಾಗಿ ಮಾಡಿದವರು ಬರೆದವನಿಗೆ ಅದರಿಂದ ಮೋಕ್ಷಿಸಿ ಬರಬೇಕು. ಈ ಕಾಂಗ್ರೋಡು ಮನೆಯನ್ನು ಅನೇಕರು ಓದಿದರು, ಅನೇಕರು ತರಾವರಿಯಾಗಿ ಒಳ್ಳೆ ಕವನ ಮತ್ತೊಂದು ಅದೊಂದು ಕಡೆ ಬಿಟ್ಬಿಡಿ. ಇಂದ ಅನೇಕರು ಏನು ಹೇಳಿದ್ರು ಅಂದರೆ ನಮಗೂ ನಮ್ದೊಂದು ಕಾನ್ಗೋಡು ಮನೆ ಇದೆ ಅಂತ ಅನ್ನಿಸ್ಬೋದು ಇದನ್ನು ಓದಿದ ಮೇಲೆ ಅಂತ. ಇದು ಒಂದು ಮಟ್ಟ ಒಂದು ಮಜ್ಜಲಿಂದ ಆದರೆ ಇನ್ನು ಕೆಲವರು ಏನು ಹೇಳಿದ್ರು ಅಂದರೆ ಇದನ್ನು ಓದಿದ ಮೇಲೆ ನಮಗೊಂದು ಇಂಥ ಮನೆ ಇರಲಿಲ್ವಲ್ಲ ಅಂತ ನಮಗೆ ದುಃಖ ಆಯಿತು ಅಂತ. ಆ ರೀತಿಯಾಗಿ ಅದು ಇನ್ನೊಬ್ಬರ ಸ್ವತ್ತಾದ್ದರಿಂದ ಈ ಕವನದಿಂದ ನನಗೆ ಬಿಡುಗಡೆ. ಇಲ್ಲೇ ಹೋದರೆ ಇದನ್ನು ಹಾಗೆ ಬರೆದಿಟ್ಕೊಂಡಿದ್ರೆ ಅಥವಾ ಬರೀದೇನೆ ಮನಸ್ಸಲ್ಲೇ ಇಟ್ಕೊಂಡಿದ್ದರೆ ಈ ಸ್ವಾತಂತ್ರ್ಯ ನನಗೆ ದಕ್ತಾ ಇರ್ತದೆ. ಅದರಿಂದ ಕಾವ್ಯವನ್ನು ಇನ್ನೊಬ್ಬರ ಜೊತೆಯಲ್ಲಿ ಹಂಚ್ಕೊಳ್ಳೋದಿದೆಯಲ್ಲ ಅದು ಬಹಳ ಬಹಳ ಧನ್ಯತೆಯ ಒಂದು ಅವಕಾಶ. ಅದಕ್ಕಾಗಿ ನಾನು ಇವತ್ತು ಕಲಾರಂಗಕ್ಕೆ ನಿಮಗೆ ವಿಜಯನಿಗೆ ತುಂಬ ಕೃತಜ್ಞನಾಗಿದ್ದೀನಿ. ಯಾಕಂತಂದರೆ ನನಗೆ ನಾನೇ ಓದ್ಕೋಬೋದು ಎಂಟೇ, ಆದರೆ ಅದರಿಂದ ಏನು ಬೇರೆ ರೀತಿಯ ಯಾವುದೇ ಸುಖವೂ ಉಂಟಾಗೋದಿಲ್ಲ ಅಥವಾ ಯಾವ ಬಿಡುಗಡೆಯನ್ನು ಯಾವ ಧನ್ಯತೆಯನ್ನು ಪಡಿಬಹುದೋ ಅದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇದನ್ನು ಹಂಚಿಕೊಂಡಾಗ್ಲೇ ಅದು ಸಾಧ್ಯ. ಈಗ ಸಾಹಿತಿಯಾಗಿ ರಾಜಕಾರಣಿಯಾಗಿ ಈ ವಿಚಾರದಲ್ಲಿ ಬಹಳ ಹಳೆಯ ಮಾತುಗಳು ಅನೇಕವಾಗಿದ್ದಾವೆ. ಇವತ್ತು ಪ್ಲೇಟೋ ತನ್ನ ಆದರ್ಶ ರಾಜ್ಯ ರಿಪಬ್ಲಿಕ್ನಿಂದ ಕವಿಗಳನ್ನು ಹೊರಗಡೆ ಇಟ್ಟಿದ್ದ, ಅದರಲ್ಲಿ ಕವಿಗಳಿಗೆ ಪ್ರವೇಶ ಇಲ್ಲ. ಆದರೆ ಶೆಲ್ಲಿ ಹೇಳ್ದ ಪೈಟ್ಸ್ ಆಫ್ ದಿ ಅನ್ಮನ್ ಲೆಜಿಸ್ಲೇಟರ್ಸ್ ಆಫ್ ಮ್ಯಾನ್ ಕೈಂಡ್ ಅಂತ ಹೇಳ್ತಾರೆ. ಮನುಕುಲದ ಅನಧಿಕೃತ ಶಾಸಕರು ಅಂತ ಹೇಳ್ತಾರೆ. ಬಹುಶಃ ಪ್ಲೇಟೋಗೆ ಯಾಕಾಗಿ ಆ ಮಾತು ಹೇಳಿದ್ನೋ ಅದ್ರ ಬಗ್ಗೆ ನನಗೀಗ ಇವರುಗಳು ಅಷ್ಟಾಗಿ ನೆನಪಿಲ್ಲ.
ರಿಪಬ್ಲಿಕ್ನ ಜೈಲು ಮಾಡಿದ್ರು ಕೂಡ. ಆದರೆ ಅದರ ನಂತರ ಅರಿಸ್ಟಾಟಲ್ ಅವರೆಲ್ಲ ಏನು ಈ ಮಾತನ್ನು ಏನು ಅವ್ರು ಒಪ್ಪಲಿಲ್ಲ. ನಾನು ಮೊದಲೇ ಹೇಳಿದಂತೆ ರಾಜಕಾರಣಿ ಆಗಿ ನಿಜವಾದ ರಾಜಕಾರಣ ಯಾವುದನ್ನು ನಾವು ರಾಜಕಾರಣ ಅಂತೇಳಿ ಪರಿಗಣಿಸ್ಬೋದು ಅಂತಹ ರಾಜಕಾರಣವನ್ನು ಅವನು ಜನಪರವಾಗಿ ಮಾಡಿದ್ದೇ ಆಗಿದ್ದರೆ ಅವನಿಗೆ ಸಾಹಿತ್ಯ ಕೃಷಿ ಮಾಡೋದರಲ್ಲಿ ಯಾವುದೇ ರೀತಿಯ ದ್ವಂದ್ವ ಆಗಲಿ ಅಥವಾ ಇದಕ್ಕೊಂದು ಬೇರೆ ಮುಖವಾಡ ಹಾಕ್ಕೊಳ್ಬೇಕಾದಂಥ ಅವಶ್ಯಕತೆ ಆಗಲಿ ಅಂತ ಹೇಳ್ತೀನಿ. ನಾನು ಮೊದಲೇ ಹೇಳಿದಂತೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಮೂರು ಬಂದಂಥ ಎಲ್ಲ ರಾಜಕಾರಣಿಗಳು ಕೂಡ ಬಹುತೇಕ ಜನರು ಅವರು ಒಂದಲ್ಲ ಒಂದು ಬರವಣಿಗೆಯನ್ನು ಮಾಡಿದ್ದಾರೆ. ಇವತ್ತು ಶಾಶ್ವತವಾಗಿ ಎಲ್ಲ ಜವಾಹರಲಾಲ್ ನೆಹರು ರಾಜಗೋಪಾಲಾಚಾರ್ಯವರು ಎಷ್ಟು ಇರುವವರೆಗೂ ಬರವಣಿಗೆ ಮಟ್ಟನೆ ಇದ್ದರು. ಅವ್ರು ಸ್ವರಾಜ್ಯಕ್ಕೆ ಹೊರಡ್ತಾ ಇದ್ದಂಥ ಪತ್ರಿಕೆಯಲ್ಲಿ ಅವತ್ತೇನು ಬರೆದ್ರು ಅದಷ್ಟು ಇವತ್ತು ನಿಜ ಆಗಿದೆ. ಅವತ್ತು ಯಾವ ಲಿಬರಲಿಸಮ್ ಅವರು ಆ್ಯಸ್ ಅಗೇನೆಸ್ಟ್ ಸೋಷಿಯಲಿಸಮ್ ಅವರು ಅಡ್ವೊಕೇಟ್ ಮಾಡಿದ್ರು ಅದು ಈಗ ಇದ್ದಕ್ಕಿದ್ದಂತೆ ದಿಢೀರ್ ಅಂತ ಹೇಳ್ಬಿಟ್ಟು ಅವ್ರೇನು ಹೇಳಿದ್ರು ಅದಷ್ಟು ಕೂಡ ಲೈಸೆನ್ಸ್ ಪರ್ಮಿಟ್ ರಾಜ್ಯ ರದ್ದು ಮಾಡಬೇಕು ಅಂತ ಬೇಕಾದಷ್ಟು ಬರೆದ್ರು ಅದಷ್ಟು ಇವತ್ತು ಸತ್ಯ ಆಗಿದೆ. ಅವ್ರು ಸ್ವಲ್ಪ ವರ್ಷಗಳ ಮುಂಚೆ ಹೇಳಿದ್ರು ಪಾಪ ಅಷ್ಟೇ ಅಷ್ಟು ನಾವು ಇನ್ನೂ ಅಷ್ಟು ಅಡ್ ದೂರ ಬಂದಿರಲಿಲ್ಲ. ವಿಜನರಿಗಳಿಗೆ ಸಾಧ್ಯ ಆಗುತ್ತೆ. ಹಾಂ ಅಷ್ಟೇ ಆ ಥರದವರು ಭಾಳ ಜನ ಒಂದೇ ನನ್ನ ಹೆಂಡತಿ ಏನೋ ಓದ್ತಾ ಹೇಳಿದ್ರು ಅದನ್ನು ಕೇಳ್ಕೊಂಡಿದ್ದೀನಿ ಅದನ್ನು ಉಪಯೋಗಿಸ್ತೀನಿ ಅಂತ ಆ ವಾಕ್ಯ ಬಂದಂತೆ. ಇವರೆಲ್ಲ ಯಾರನ್ನ ನಾವು ನಿಜವಾದ ರಾಜಕಾರಣಿ ಅಂತ ಹೇಳ್ತೇವೆ ಅವರೆಲ್ಲ ನಿಜವಾಗಿಯೂ ನಕ್ಷತ್ರಗಳು. ಈಗ ಯಾರಿದ್ದಾರೆ ಅವರು ಉಲ್ಕೆಗಳು ಅಷ್ಟೇ. ಸ್ವಲ್ಪ ಹೊತ್ತು ಹುರಿದು ಹೋಗ್ಬೇಕಂತಾರೆ ಹೊರತು ಇವರು ನಕ್ಷತ್ರಗಳಲ್ಲ. ಆದ್ದರಿಂದ ಆ ಸ್ವರೂಪದ ಆ ಶ್ರುತಿಯ ರಾಜಕಾರಣವನ್ನು ಮಾಡಿದರೆ ಕಾವ್ಯಾಸಕ್ತಿಯನ್ನು ಇಟ್ಕೊಳ್ಳೋದು ಅಥವಾ ಕಾವ್ಯದ ಬಗ್ಗೆ ಕೃಷಿ ಮಾಡತಕ್ಕಂಥದ್ದು ಯಾವುದೇ ದ್ವಂದ್ವವನ್ನು ಕೂಡ ಉಂಟು ಮಾಡೋದಿಲ್ಲ ಅಂತ ಮಾತನ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆದ್ದರಿಂದ ಸಾಹಿತಿಯಾಗಿ ರಾಜಕಾರಣಿ ಅನ್ನೋ ಮಾತಿಗೆ ನನ್ನ ದೃಷ್ಟಿಯಲ್ಲಿ ಏನು ವಿಶೇಷವಾದಂಥ ನಾನು ಮೊದಲೇ ಹೇಳಿದಂತೆ ಇದು ಈಗ ನನ್ನ ಒಟ್ಟು 4 ಕವನ ಸಂಗ್ರಹಗಳು ಬಂದಿದ್ದಾವೆ. ಅದಲ್ಲದೇನೆ 6 ಭಾಷಾಂತರಗಳನ್ನು ಮಾಡಿದ್ದೇನೆ. ಆ ಭಾಷಾಂತರಗಳಲ್ಲಿ 2 ಭಾಷಾಂತರಗಳನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಅವರ ಈ ಅಪೇಕ್ಷೆಯ ಮೇಲೆ ಮಾಡಿದ್ದೇನೆ ಮತ್ತು ಅದನ್ನು ಭಾಳ ಸುಂದರವಾಗಿ ಹೆಚ್ಚಾಕಿದ್ದಾರೆ. ಈಗ ಸಿಗ್ತಾ ಇಲ್ಲ, ನನ್ನ ಹತ್ರನೇ 1-2 ಕಾಪಿ ಇದೆ ಅಷ್ಟೇ. ಇದು ಪದಚರಿತ ಅಂತೇಳಿ ಇದು ಸುಪ್ರಸಿದ್ಧ ಜಗತ್ಪ್ರಸಿದ್ಧರಾದಂತಹ ಅಸ್ತಿತ್ವವಾಗಿ ಪುಸ್ತಕ ಅದು ಸಾಹಿತಿ ಜಾನ್ ಪಾಲ್ ಸಾರ್ಟ್ ಫ್ರೆಂಚ್ ಸಾಹಿತಿ ಅವನು ಬರೆದಿರ್ತಕ್ಕಂಥ ಲೆನೋ ಅನ್ನುವ ಫ್ರೆಂಚ್ನಲ್ಲಿರ್ತಕ್ಕಂಥ ಬುಕ್ಕ ಇಂಗ್ಲೀಷ್ನಲ್ಲಿ ಅದನ್ನು ವರ್ಡ್ಸ್ ಅಂತ ಹೇಳಿ ಅದು ತರ್ಜುಮೆ ಮಾಡಿದ್ದಾರೆ. ಇದು ಅವನ 12 ವರ್ಷಗಳವರೆಗಿನ ಬಾಲ್ಯದ ಆತ್ಮಚರಿತ್ರೆ ಅಂತ ಹೇಳ್ತಾರೆ. ಅದು ಆತ್ಮಚರಿತ್ರೆ ಅಂದರೆ ಏನು ಕ್ರೊನಾಲಜಿ ಅಲ್ಲ. 12 ವರ್ಷದ ತನ್ನ ಜೀವನದಲ್ಲಿ ಇವತ್ತು ನಾನು ಮಾಡ್ತಾ ಇರುವ ಈ ಚಿಂತನೆಗಳು ಹೇಗೆ ಮೂಡಿದವು, ಯಾವ ಶಬ್ದಗಳಲ್ಲಿ ಅವು ನನ್ನೊಳಗೆ ಚಿಗುರಿದವು ಅಂತಕ್ಕಂಥದ್ದನ್ನು ಅವನು ವಿವರಿಸ್ತಾನೆ. ಅಂತ ವರ್ಡ್ಸ್ ಅಂತ ಹೆಸರಿಟ್ಟಿದ್ದಾನೆ. ವರ್ಡ್ಸ್ ಅಂತ ಡಿಕ್ಷನರಿ ವರ್ಡ್ಸ್ ಅಲ್ಲ, ಬರವಣಿಗೆ ಕೂಡ ಎಲ್ಲ ಕೂಡ ಎಟಿಮಾಲಾಜಿಕಲ್. ಅದು ಧಾತು ಮೂಲವಾಗಿ ಶಬ್ದವನ್ನು ಬಳಸ್ತಾನೆ ಹೊರತು ಅವನು ಬರೀ ಡಿಕ್ಷನರಿ ತೆಗೆ ಇಟ್ಕೊಂಡು ಟ್ರಾನ್ಸ್ಲೇಟ್ ಮಾಡೋಕೆ ಬರದೇ ಇರತಕ್ಕಂಥ ಪುಸ್ತಕ ಇದು. ಇದನ್ನು
ಬಹಳ ಶ್ರದ್ಧೆಯಿಂದ ಸುಮಾರು 3-4 ವರ್ಷಗಳನ್ನ ಏನು ನಾನು ಕರೆದಿರ್ಬೋದು, ಅನೇಕ ಸರ್ತಿ ತಿದ್ದಿರಬಹುದು. ನಮ್ಮ ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿರಾವ್ ಬೆಂಗಳೂರಿನಲ್ಲೇ ಇದ್ರು, ಅವರಿಂದ ಕೂಡ ಅನೇಕ ಸರ್ತಿ, ಯಾಕಂದ್ರೆ ಒಂದೊಂದು ಸರ್ತಿ ನಾವೇ ತಿದ್ದಕ್ಕೆ ಹೋದ್ರೆ ತಿದ್ದಕ್ಕೆ ಬರೋದು ಇನ್ನೊಬ್ಬರಿಗೆ ಗೊತ್ತಾಗುತ್ತದೆ ಯಾಕೆ ಅಂತ. ಅವರು ಅದರಲ್ಲಿ ಭಾಳ ನಿಷ್ಣಾತರು, ಅವರಿಗೆ ಅದನ್ನು ಮಾಡಿ ಈ ಪುಸ್ತಕ ಬಂದಿದೆ. ಇದೇ ಪುಸ್ತಕವನ್ನು ಇದೇ ಸಾಹಿತ್ಯ ಅಕಾಡೆಮಿಯವರು ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜುಮೆ ಮಾಡಿಸಿ ಅಚ್ಚಾಡಿಸಿದ್ದಾರೆ ನೀವನ್ನ. ಅದು ತುಂಬ ತರ್ಸ್ ನೋಡಿದೆ ನಾನು, ನೋಡಿ ಆ ಭಾಷೆ ಗೊತ್ತಿದ್ದವರ ಹತ್ರ ಹೋಲಿಸಿದೆ. ಭಾಳ ನನಗೆ ದುಃಖವಾದ ವಿಚಾರ ಅಂತಂದರೆ, ಅನೇಕ ಜನಗೆ ಸ್ವಾರ್ಥ ಯಾರಾಗಲಿ ಅವನ ಅಸ್ತಿತ್ವವಾದ ಚಿಂತನೆ ಏನಂತಾಗಲಿ ಈ ಪುಸ್ತಕ ಯಾವುದ್ರ ಬಗ್ಗೆ ಇರ್ತಕ್ಕಂಥದ್ದು ಅಂತಾಗಲಿ ಅರ್ಥವಾಗ್ತೇನೆ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅದು ತರ್ಜುಮೆ ಮಾಡಿ ನಿಜವಾಗಂತಂದರೆ ಅದು ಏನು ಅದರಿಂದ ಒಳ್ಳೇದಾಗ ಉಚ್ಚಾರ ಆಗಿದೆ ಅಂತ. ನನ್ನ ಒಂದೇ ಕಾಳಜಿ ಇದ್ದಿದ್ದು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅಂತಂದರೆ, ಅನೇಕ ಜನ ನಮ್ಮ ಸುಪ್ರಸಿದ್ಧ ಸಾಹಿತ್ಯ ಸುಪ್ರಣನೆ ಒಂದು ಹೇಳಿದೆ ನಾನು, ನೋಡಪ್ಪ ಒಂದು 15-20 ಪೇಜ್ ಓದ್ದೆ ನನಗೆ ಓದೋಕ್ಕಾಗಲ್ಲ, ನನಗೇನು ಅರ್ಥವಾಗಿ ಆಗಲಿಲ್ಲ, ಅದು ಬಿಡಾಕ್ತಿದ್ದೇನೆ ಅಂತ. ನನ್ನ ಒಂದೇ ಕಾಳಜಿ ಯಾಕೆ ಅಷ್ಟು ಸಮಯ ತಗೊಂಡೆ ಅಂತಂದರೆ, ನನ್ನಿಂದ ಭಾಳ ದೊಡ್ಡ ಉಪಕಾರ ಆಗದೆ ಇದ್ದರೂ ಕೂಡ ಸಾರ್ಥನಿಗೆ ಅಪಚಾರ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಮಾಡಿದ್ದೇನೆ. ನನಗೆ ತುಂಬ ಹೆಮ್ಮೆ ಇದೆ ಇದನ್ನು ಕನ್ನಡಕ್ಕೆ ಒದಗಿಸ್ಕೊಟ್ಟಿದ್ದೇನೆ, ಕನ್ನಡಿಗರಿಗೆಲ್ಲ ದಕ್ಕಿಸ್ಕೊಡ್ತು ಈ ಕೃತಿಯನ್ನು. ಯಾಕಂದ್ರೆ ಇದು ಭಾಳ ಅದ್ಭುತವಾದ ಕೃತಿ, ಇದಕ್ಕೇ ಸಾರ್ಥ ಅವರಿಗೆ ನೊಬೆಲ್ ಬಹುಮಾನ ಕೊಟ್ಟರು, ಅವರು ಅದನ್ನು ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿದ್ದು ಕಾರಣವನ್ನು ಕೊಟ್ಟಿದ್ದಾರೆ. ಮನುಷ್ಯರಲ್ಲಿ ಈ ಥರ ಗ್ರಡೇಷನ್ ಮಾಡೋದು, ಈಗ ನನಗಿಂತ ಅಥವಾ ಈ ನೊಬೆಲ್ ಪ್ರೈಸ್ ಹುಟ್ಟಕ್ಕಿಂತ ಮುಂಚೆ ಬರೆದಿದ್ದಾರಲ್ಲ ಅವ್ರದ್ದೆಲ್ಲ ಗತಿ ಹೇಳಿ, ಅದರಿಂದ ಇದಕ್ಕೆ ಅರ್ಥ ಇಲ್ಲ. ನೋ ಮೀನಿಂಗ್, ದಟ್ ಇಸ್ ವೈ ಐ ಆಮ್ ಡಿಕ್ಲೈನ್. ಇದಕ್ಕೆ ಕೊಡಲ್ಲ, ಅದಕ್ಕಾಗಿ ತಗೊಳ್ಳಿಲ್ಲ ಅಂತ ಭಾಳ ಕತೆ ಕಟ್ಟಿದ್ದಾರೆ. ಆದರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ ಯಾಕೆ ತಗೊಳ್ಳೋದಿಲ್ಲ ಅಂತಕ್ಕಂಥ. ಈ ಬಹುಮಾನಕ್ಕೆ ಏನು ಅರ್ಥ ಇಲ್ಲ, ಆದ್ದರಿಂದ ನನಗೆ ಅಗತ್ಯ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಬ್ಲಿಷ್ ಮಾಡ್ತಾರೆ. ಇನ್ನೊಂದು ಕೀನ್ ಅಂತ ನಾಟಕ, ಅದು ಕೂಡ ಸಾರ್ಥ ನಾಟಕ. ಅದು ಆ ನಾಟಕವನ್ನು ಕೂಡ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ನಮ್ಮ ಹೆಗ್ಗೋಡಿನ ಅಕ್ಷರ ಪ್ರಕಾಶನದಿಂದ ಸುಬ್ಬಣ್ಣ ಅವರು ಅವಾಗ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಇದು ಕೀನ್ ಅಂತಕ್ಕಂಥ ನಾಟಕ. ಈ ನಾಟಕ ಕೂಡ ಭಾಳ ಸ್ವಾರಸ್ಯವಾದಂಥ ನಾಟಕ. ಆದರೆ ಇದನ್ನು ಇವರಿಗಿಂತ ಮುಂಚೆನೇ ಯಾರೋ ಬರೆದಿದ್ರು, ಅಲೆಕ್ಸಾಂಡರ್ ಡೂಮಾ ಬರೆದಿದ್ರು ಈ ನಾಟಕವನ್ನು. ಆದರೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡೋದ್ರ ಮೂಲಕವಾಗಿ ಇಡೀ ನಾಟಕದ ಬದಲಾಯಿಸಿ ಅದಕ್ಕೊಂದು ಅಸ್ತಿತ್ವವಾದಿ ನೆಲೆಯನ್ನು ಅದಕ್ಕೆ ಅವರು ಸಾರ್ಥ ಕಲ್ಪನೆ ಮಾಡಿದ್ದಾರೆ. ಒಬ್ಬ ನಟನಿಗೆ ಏನಾಗುತ್ತೆ, ನಟ ಹೋಗ್ತಾ ಹೋಗ್ತಾ ಏನಾಗ್ತಾನೆ ಅಂತಂದರೆ, ಅವನಿಗೆ ಬರೋ ಫೇಮ್ ನೋಡಿ, ಅವನಿಗೆ ಬರ್ತಕ್ಕಂಥ ಎಲ್ಲ ಕೀರ್ತಿ ಪ್ರತಿಯೊಂದು ಕೂಡ ಅವನ ಪಾತ್ರಗಳಿಗೆ ಸಂಬಂಧ. ಪಾಪ ಸಿನಿಮಾ ನಟರುಗಳು ನೋಡಿ ಕುಣಿತಾರಲ್ಲ, ಅವರು ನಿಜವಾಗ ಆ ಮನುಷ್ಯನ್ನೆಲ್ಲ ನೋಡಿ ಕುಣಿಯೋದು. ಅವ್ರು ನೋಡಿರ್ತಕ್ಕಂಥ ಅನೇಕ ಪಾತ್ರಗಳಿದೆಯಲ್ಲ, ಅದನ್ನು ನೋಡಿಕೊಂಡು ಅವ್ರು ಕುಣಿತಾ ಇರ್ತಾರೆ. ಅದೇ ಇವನು ಅಂತ ಹೀರೋ ಹಾಕ್ಬಿಟ್ಟು ಒಂದು 25 ಜನ ಒಂದೇ ಸರ್ತಿ ಡಿಸ್ಕೊಂಡು ಡಿಸ್ಕೊಂಡು ತೊಡೆದ್ಬಿಟ್ರೆ ಬಹುಶಃ ಅವ್ರು ಎಲ್ಲಿ ಬಂದರೂ ಹಂಗೆ ಮಾಡ್ತಾನೆ ಅವನು ಅಂತಕ್ಕಂಥ ಲೆಕ್ಕಾಚಾರದ ಮೇಲೆ ಪಾಪ ಆರಾಧನೆ ಮಾಡ್ತಾನೆ. ಹೋಗಿ ಹೋಗಿ ನಟನೆಗೆ ಏನಾಗುತ್ತೆ ಅಂತಂದ್ರೆ, ಅಂತಿಮವಾಗಿ ನಟನೆಗೆ ಈ ಕಾರಣಕ್ಕಾಗಿ ತನ್ನ ಸ್ವಂತ ವ್ಯಕ್ತಿತ್ವ ಅಂತಕ್ಕಂಥದ್ದು ಯಾವುದು ಉಳಿಯೋದೇ ಇಲ್ಲ. ಅವನು ಯಾವ್ಯಾವ ಪಾತ್ರ ಮಾಡ್ತಾನೋ ಆ ಪಾತ್ರದಲ್ಲಿ ಮಾತ್ರ ಅವನು ಜೀವಂತ ಹೊರತು ಆ ಪಾತ್ರದಿಂದ ಹೊರಗಡೆ ಬಂದ್ಕೊಂಡು ಅವನು ಮನುಷ್ಯನೇ ಅಲ್ಲ. ಅವನಿಗೆ ಅವನಿಗೆ ಸ್ವಂತ ನೆಲೆಯೇ ಇರೋದಿಲ್ಲ ಅಂತಕ್ಕಂಥದ್ದನ್ನು
ಈ ನಾಟಕದಲ್ಲಿ ಅವರು ಆ ಒಂದು ತಿರುವನ್ನ ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದ್ರ ಮೂಲಕವಾದದನ್ನು ಅವರು ಮಾಡಿ ತೋರಿಸಿದ್ದಾರೆ. ನನ್ನೊಂದು ಸಂದರ್ಭದಲ್ಲಿ ನನಗೆ ಬಹಳ ಅಸತ್ಯ ಇದು ಅಂತ ಅನ್ನಿಸ್ತು. ಸಿನಿಮಾ ನಟರೆ ತೀರಿ ಹೋಗಿದ್ದಕ್ಕೆ ಒಂದು ಒಳ್ಳೆಯ ಪಾಪ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ರು. ಅದರಲ್ಲಿ ಎಲ್ಲ ಬೇರೆ ಬೇರೆ ಸಿನಿಮಾ ನಟರು ಯಾರಿಗೂ ಸ್ವಂತ ಒಂದು ಶ್ರದ್ಧಾಂಜಲಿಯ ಮಾತುಗಳನ್ನು ಹೇಳಿ ಬರಲೇ ಇಲ್ಲ. ಏನಿದ್ರು ಯಾರ್ಯಾವ ಸಿನಿಮಾದಲ್ಲಿ ಹೇಳಿದ್ರು ಆ ಮಾತುಗಳನ್ನೇ ಅವರು ದೇ ಹ್ಯಾಡ್ ಟು ಇಂಪೋರ್ಟ್ ದಟ್ ಆ್ಯಂಡ್ ದೆನ್ ಎಕ್ಸ್ಪ್ರೆಸ್. ಬರ್ತು ಅವ್ರಿಗೆ ನಿಜವಾಗೂ ದುಃಖ ಪಡೋದಕ್ಕಾಗಲಿ, ನಿಜವಾಗೂ ಅವನಿಗೆ ಶ್ರದ್ಧಾಂಜಲಿ ಹಚ್ಚೋದಕ್ಕಾಗಲಿ, ನಿಜವಾಗ್ಲೂ ಹೋಗ್ತರಿಂದಾಗಿ ನನಗೆ ಇಷ್ಟು ಸಂಕಟ ಆಗಿದೆ ಅಂತ ಹೇಳೋದಕ್ಕಾಗಲಿ ಬರಲಿಲ್ಲ. ಯಾಕಂದ್ರೆ ಅದು ಯಾವುದೋ ಸೀನಿಂದ ಆ್ಯಕ್ಟೇ ಹೊರತು ಈ ಕುಡ್ ನಾಟ್ ರಿಯಲಿ ಆ್ಯಕ್ಟ್ ಆಯ್ತು ಹೀಗೆ ಅದನ್ನು ಈ ನಾಟಕದಲ್ಲಿ ತಂದಿದ್ದಾರೆ. ಆದ್ದರಿಂದ ಇದು ಬಹಳ ಮಹತ್ವವಾದಂಥ ಒಂದು ಕೃತಿ ಅಂತ ತಿಳಿದು ನಾನು ಅದನ್ನು ಮಾಡದೆ ಅದನ್ನು ಕೊಟ್ಟಿದ್ದಾರೆ. ನೋಡಿದಂತೆ ನ್ಯಾಷನಲ್ ಬುಕ್ ಟ್ರಸ್ಟ್ಗೆ ಕೆಲವು ಅನುವಾದಗಳನ್ನು ಅವರು ಕೂಡ ಉಪಯುಕ್ತವಾದಂಥದ್ದೇ. ಮಾನವ ಹಕ್ಕುಗಳ ಮೇಲೆ ಮತ್ತು ಮಾಹಿತಿ ಹಕ್ಕಿನ ಮೇಲೆ ಎಲ್ಲ ಕನ್ನಡದಲ್ಲಿ ಇಷ್ಟು ವಿಷಯಗಳನ್ನು ನಾನು ಒಂದು ಪೀಠಿಗೆ ಆಗಿ ಪ್ರಸ್ತಾಪ ಮಾಡ್ತೇನೆ. ಇನ್ನು ನನ್ನ ಕಾವ್ಯದ ವಿಚಾರಕ್ಕೆ ಬಂದರೆ ಅನೇಕ ಈ ನಾಲ್ಕು ಸಂಗ್ರಹದಿಂದ ಭಾಳ ಸಂಖ್ಯೆಯಲ್ಲಿ ಓದೋದಕ್ಕಾಗಲ್ಲ, ಸಮಯ ಭಾಳ ಭಾಳ ಕಡಿಮೆ ಇದೆ. ಆದರೆ ಒಟ್ಟಾರೆ ಒಬ್ಬ ಕವಿಯಾಗಿ ಅದೇ ರಾಜಕಾರಣಿಯಾಗಿ ಕವಿಯಾಗಿದ್ದೇನೆ ಅಂತಕ್ಕಂಥ ರಿಯಾಯಿತಿಯನ್ನು ಬೇಡದೆ ನನ್ನ ಒಟ್ಟಿನ ಕಾಣಿಕೆ ಈ ಸಾರಸ್ವತ ಲೋಕಕ್ಕೆ ಏನು ಅಂತ ಅನ್ನೋ ಪ್ರಶ್ನೆ. ಅದಕ್ಕೆ ನಾನೇ ಹೇಳ್ಕೊಂಡ್ರೆ ಮಾತಿಲ್ಲ. ಅದಕ್ಕಾಗಿ ನಾನೊಂದು ಭಾಳ ಇದ್ದೇ ಏನಲ್ಲ, ಆದರೆ ಈಗ ಓದ್ಬಿಟ್ರೆ ಈಗ ನಿಮಗೆ ಒಂದು ಕಲ್ಪನೆ ಬರ, ಈ ಮನುಷ್ಯನ ಏನು ಮಾತು ಕೇಳ್ಬೋಲ್ಲ, ನಿಮ್ಗೇನು ಒಟ್ಟಾಗಿ ಏನು ಮಾಡಿದ ಅನ್ನತಕ್ಕಂತ ಒಂದು ಕಲ್ಪನೆ. ಅಂದರೆ ನಾನು ಭಾಷಣ ಮಾಡಿದರೆ ಆ ಕಲ್ಪನೆಯನ್ನು ಮುಗಿಸೋದಕ್ಕೆ ಸಾಧ್ಯ ಇದೆ. ಇದು ಕೆ ಎಸ್ ಶ್ರೀನಿವಾಸ್ ಅವರ ಕವನ ತ್ರಿವಳಿ ಅಂತ ಹೇಳ್ಬೋದು. ನಮ್ಮ ಸುಪ್ರಸಿದ್ಧ ವಿಮರ್ಶಕರಾದ ಟಿ ಪಿ ಅಶೋಕ್ ಅವರು ಸ್ವಲ್ಪ ದಿವಸಗಳ ಕೆಳಗೆ ಪತ್ರಿಕೆಯಲ್ಲಿ ಅವರು ವಿಮರ್ಶೆ ಬಂದಿತ್ತು. ಅವ್ರು ಬಂದು ಇದನ್ನು ಓದಿದ ಮೇಲೆ ನನಗೆ ಈ ಥರದ್ದು ಕಲ್ಪನೆ ಹೌದು ಇದು ಅಂತ ಅನಿಸಿತ್ತು. ನನಗೆ ಅಲ್ಲಿವರೆಗೆ ನನಗೆ ಅರ್ಥ ಆಗಿದೆ. ಎಷ್ಟೋ ಸರ್ತಿ ನಾವೇನು ಬರೆದಿರ್ತೇವೆ ಅದಕ್ಕೆ ಅಷ್ಟೇ ಅರ್ಥ ಇರೋದಿಲ್ಲ, ಅದು ಏನೆಲ್ಲ ಆಗತ್ತೆ ಇನ್ನೊಬ್ಬರು ಓದಿದ ಅಂತಕ್ಕಂಥದ್ದು ಅದು ಅದರ ಸ್ವಾತಂತ್ರ್ಯ. ಅದು ಅದು ಅದನ್ನು ಚಲಾವಣೆ ಮಾಡ್ತಾ ಹೋಗುತ್ತೆ, ನಮಗೆ ಗೊತ್ತಾಗಲಿ ಗೊತ್ತಾಗಲಿ ಅದನ್ನು ನೋಡ್ಕೊಂಡು ಹೋಗುತ್ತೆ. ಅದನ್ನು ನಾನು ನಿಮಗೆ ಓದಿ ಹೇಳ್ತೇನೆ. ಆಗ ನಿಮಗೆ ನನ್ನ ಮೂರು ಮಹತ್ವದ ಕವನಗಳು ಅಂತೇಳಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು ಒಂದು ಕಾಂಗೋಡು ಮನೆ ಅನ್ನೋ ಕವನ, ಅದು 18 ಪೇಜ್ ಇದೆ. ಒಳಸೊನ್ನೆ ಹೊರಸೊನ್ನೆ ಅಂತಕ್ಕಂಥದ್ದು ಅದು ಕೂಡ ಭಾಳ ದೀರ್ಘವಾದಂಥ ಒಂದು ಕವನ. ಇನ್ನೊಂದು ಸ್ವಲ್ಪ ಅಷ್ಟು ದೀರ್ಘ ಅಂತ ಇದ್ರೂ ಕೂಡ ದೀರ್ಘವಾದ ಸಿಂಗಾಪುರ ಅಂತ ಇರ್ತಕ್ಕಂಥ ಕವನ. ಅವುಗಳು ಯಾವುದನ್ನು ಇಲ್ಲಿ ಓದತಕ್ಕಂಥದ್ದು ಬಹುಶಃ ಇಲ್ಲಿರುವ ಕಾಲಮಿತಿಯಲ್ಲಿ ಸಾಧ್ಯ ಇರೋದಿಲ್ಲ, ಅದ್ರ ಬಗ್ಗೆ ಇರ್ತಕ್ಕಂಥದ್ದನ್ನು ನಾನು ಓದ್ತೇನೆ. ಅದು ನಿಮಗೊಂದು ಸ್ಪಷ್ಟ ಕಲ್ಪನೆಯನ್ನು ಕೊಡೋ ರೀತಿಯಲ್ಲದಿದೆ. ಕೆ ಎಸ್ ಶ್ರೀನಿವಾಸ ತಮ್ಮ ಕಾನುಗೋಡು ಮನೆ ಮತ್ತು ಒಡಸೊನ್ನೆ ಹೊರಸೊನ್ನೆ ಸಂಕಲನಗಳ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಬಹಿರಂಗದ ವಾಸ್ತವಗಳಿಗೆ, ವಿಸ್ಮಯಗಳಿಗೆ, ವಿದ್ಯಮಾನಗಳಿಗೆ ತೀವ್ರವಾಗಿ ಸ್ಪಂದಿಸುತ್ತಲೇ ಅಂತರ್ಮುಖತೆ ಹಾಗೂ ಅಂತರ್ ನಿರೀಕ್ಷೆಗಳ ಮೂಲಕ ಕೈಗೊಳ್ಳುವ ಅಸ್ತಿತ್ವದ ಶೋಧನೆಯ ಹಾದಿಯಲ್ಲಿ ತಾನು ಎದುರಿಸಿದ ದಿಗ್ಭ್ರಮೆಗಳನ್ನು, ಬದುಕಿನ ಅಗಮ್ಯತೆಯ ಅರಿವಿನಿಂದ ಹುಟ್ಟುವ ತಾತ್ವಿಕ ವಿಷಾದ ಮತ್ತು ವಿನಯವನ್ನು ಈ ಕವಿತೆಗಳು ಗ್ರಹಿಸಿ ಅಭಿವ್ಯಕ್ತಿಸಿರುವ ಕ್ರಮವು ವಿಶೇಷ ರೀತಿಯದಾಗಿದೆ ಎಂದು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅಭಿಪ್ರಾಯಪಟ್ಟಿರುತ್ತಾರೆ. ದಿವಂಗತ ಶಿವರುದ್ರಪ್ಪನವರು ನನ್ನ ವಿದ್ಯಾಗುರುಗಳು ಆಗಿತ್ತು, ಹಾಗೆ ಅನಂತಮೂರ್ತಿ ಆಗಿತ್ತು.
ಶ್ರೀನಿವಾಸರವರ ಇದುವರೆಗಿನ ರಚನೆಗಳಲ್ಲಿ ಮೂರು ದೀರ್ಘ ಕವಿತೆಗಳು ವಿಶೇಷವಾಗಿ ನಮ್ಮ ಗಮನ ಸೆಳೆಯುತ್ತದೆ. ಕಾನುಗೋಡು ಮನೆ 1990 ರಚಿತವಾಗಿ ಅದೇ ಹೆಸರಿನ ಸಂಕಲನದಲ್ಲಿ ಸೇರಿದೆ. ಒಳಸೊನ್ನೆ ಹೊರಸೊನ್ನೆ 2000 ರಚಿತವಾಗಿ 10 ನಂತರ ರಚಿತವಾಗಿ ಅದೇ ಹೆಸರಿನ ಸಂಕಲನದಲ್ಲಿ ಸೇರಿದೆ. ನಂತರದಲ್ಲಿ ಕೆ ಎಸ್ ಶ್ರೀನಿವಾಸರು ಸಿಂಗಾಪುರ ಎಂಬ ಕವನವನ್ನು 2006 ಬರೆದು ದೇಶ ಕಾಲದ 6 ಸಂಚಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಈ ಮೂರು ಕವಿತೆಗಳನ್ನು ಒಟ್ಟಾಗಿ ಓದಿಕೊಂಡ್ರೆ ಶ್ರೀನಿವಾಸರು ವ್ಯಕ್ತಿಯ ನೆಲೆಯಿಂದ ಪ್ರಾರಂಭಿಸಿ ಇವತ್ತಿನ ನಾಗರಿಕತೆಯವರೆಗೆ ಜೀವನ ಸ್ವರೂಪವನ್ನು ಗಾಢವಾಗಿ ಧ್ಯಾನಿಸಿ ಅದನ್ನು ಕೆಲವು ಸಾರ್ಥಕ ರೂಪಕ ಪ್ರತಿಮೆಗಳಲ್ಲಿ ವಿನ್ಯಸ್ತಗೊಳಿಸಿರುವುದು ಕಂಡುಬರುತ್ತದೆ. ಈ ಮೂರು ಕವನಗಳು ಪರಸ್ಪರ ಸಾವಯವ ಸಂಬಂಧವೆಂಬ ತ್ರಿವಳಿ ಎಂದು ಭಾವಿಸಿದರೆ ಕವಿಯಾಗಿ ಶ್ರೀನಿವಾಸರ ಮಹತ್ವಾಕಾಂಕ್ಷೆಯು ಸಾಧನೆಯ ಸ್ವರೂಪವು ನಮ್ಮ ಅರಿವಿಗೆ ಬರುತ್ತದೆ. ಈ ಪಟ್ಟಿಯಲ್ಲಿ ಒಳಸೊನ್ನೆ ಹೊರಸೊನ್ನೆ ಎರಡನೆಯದಾದರೂ ನಮ್ಮ ಅನುಕೂಲಕ್ಕಾಗದನ್ನು ಮೊದಲು ಓದಿಕೊಂಡಿರುವುದು, ಏಕೆಂದರೆ ಅದು ಒಬ್ಬ ವ್ಯಕ್ತಿಯ ಬದುಕಿನ ವಿವಿಧ ಘಟ್ಟಗಳನ್ನು ವಿವರವಾಗಿ ಗಮನಿಸುತ್ತಾ ಕೊನೆಗೂ ಬಾಳಿನಲ್ಲಿ ಉಳಿಯುವುದೇನೆಂಬುದನ್ನು ದಿಟ್ಟವಾಗಿ ಪರೀಕ್ಷೆಗೆ ಒಡ್ಡುವ ಪ್ರಯತ್ನ ಮಾಡುತ್ತದೆ. ಈ ಇಡೀ ಜೀವಿತಾವಧಿಯನ್ನು ಅಲ್ಲಿ ಕಾಲಕಾಲಕ್ಕೆ ದಕ್ಕಿದ ತಾತ್ವಿಕ ಗ್ರಹಿಕೆಯನ್ನು ಕಾವ್ಯದ ಪರಿಭಾಷೆಯಲ್ಲಿ ಪಡೆದುಕೊಳ್ಳುವ ಮಹತ್ವಾಕಾಂಕ್ಷೆ ಇದೆ ಎಂದು ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಅವರೇ ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಕನ್ನಡದ ಒಂದು ಉತ್ತಮ ಪದ್ಯ ಎಂದು ಡಾಕ್ಟರ್ ವಿವಾರನಂದಮೂರ್ತಿಯವರಿಂದಲೂ, ಒಂದು ಕುತೂಹಲಕರ ಪದ್ಯವೆಂದು ಶ್ರೀ ಲಕ್ಕೇಶ್ವರಿಂದಲೂ ಪ್ರಶಂಸೆಗೆ ಒಳಗಾಗಿರುವ ಕಾನುಗೋಡು ಮನೆ ಮೊದಲು ರಚಿಸುವ ವಸ್ತುವಿನ ವಿಕಾಸದ ದೃಷ್ಟಿಯಿಂದ ತ್ರಿವಳಿಯಲ್ಲಿ ಎರಡನೆಯದಾಗಿ ಬರಬೇಕು. ಏಕೆಂದರೆ ಅದು ವ್ಯಕ್ತಿಯೊಬ್ಬನ ಬದುಕಿನ ಏರಿಳಿತಗಳನ್ನು, ಚಲನಶೀಲತೆಯನ್ನು, ಅವನು ಹುಟ್ಟಿ ಬೆಳೆದು ನಿರ್ಗಮಿಸಿದ ಸಮುದಾಯದ ಒಟ್ಟು ಸಂದರ್ಭವನ್ನು ತಿಳಿಯಲು ಪ್ರಯತ್ನಿಸುತ್ತದೆ. ಆಲಿವರ್ ಗೋಲ್ಡ್ ಸ್ಮಿತ್ನ ದಿ ಡೆಸರ್ಟೆಡ್ ವಿಲೇಜ್ ಎಂಬ ದೀರ್ಘ ಕವಿತೆಯನ್ನು ನೆನಪಿಸುವ ಕವನವೆಂದು ಅನಂತಮೂರ್ತಿ ಕೇವಿಸಿಕೊಂಡಿರುವುದರಿಂದ ಮೆಚ್ಚುಗೆ ಪಡೆದ ಈ ಕವನದ ಎರಡು ಭಾಗಗಳನ್ನು ಲಂಕೇಶರು ತಮ್ಮ ಸಂಪಾದಕತ್ವದ ಅಕ್ಷರ ಹೊಸ ಕಾವ್ಯದ ಎರಡನೇ ಆವೃತ್ತಿಯಲ್ಲಿ ಸೇರಿಸಿಕೊಂಡಿದ್ದಾರೆ. ಇದಾದ ನಂತರ ಸಿಂಗಾಪುರವನ್ನು ಓದಿಕೊಂಡರೆ ಮನುಷ್ಯ ನಾಗರಿಕತೆಯ ಇಂದಿನ ಸ್ವರೂಪದ ಒಂದು ಕಿರುದರ್ಶನವನ್ನೇ ಕವಿ ಮಾಡಿಸುತ್ತಾರೆ. ಅಂತರಂಗಕ್ಕೆ ಇಳಿದು ನೋಡಿಕೊಳ್ಳುವ ಸಮುದಾಯದ ಒಂದು ಭಾಗವಾಗಿ ಗ್ರಹಿಸುವ ಮತ್ತು ತುಸು ದೂರದಿಂದ ಅವಲೋಕಿಸಿ ಪರಿಭಾವಿಸಿಕೊಳ್ಳುವ ಮೂರು ಮಾದರಿಗಳು ಕ್ರಮವಾಗಿ ಕಂಡುಬಂದು ಒಟ್ಟಾರೆ ವಸ್ತು ನೋಟುಗಳಲ್ಲಿ ಒಂದು ಮಟ್ಟದ ಸಮನ್ವಯತೆ ಗೋಚರವಾಗುತ್ತದೆ. ಒಳಸೊನ್ನೆ ಹೊರಸೊನ್ನೆಯ ಹುಟ್ಟು ಸಾವುಗಳ ನಡುವಣ ಬದುಕು ಬೇರೆ ಬೇರೆ ಘಟ್ಟಗಳಲ್ಲಿ ಪಡೆದುಕೊಳ್ಳುವ ಅವಸ್ಥಾಂತರಗಳನ್ನು, ಅವುಗಳ ಪರಿಣಾಮಗಳನ್ನು ದಟ್ಟವಾಗಿ ವಿವರಗಳಲ್ಲಿ ಚಿತ್ರಿಸುತ್ತದೆ. ಕವಿಯ ಪ್ರಕಾರ ಈ ಹುಟ್ಟು ಎಂಬುದೇ ಒಂದು ಹುಟ್ಟು, ಭ್ರೂಣ ಒಂದು ಮಾಂಸದ ಮುದ್ದೆಯಾಗಿ ಈ ಭೂಮಿಗೆ ಬಿದ್ದು ನಿರಂತರ ರೂಪಾಂತರಕ್ಕೆ ಒಳಗಾಗುವ ಕಾರಣವಾದರೂ ಏನು ಎಂಬ ಜಿಜ್ಞಾಸೆಯಂತೆ ಪ್ರಾರಂಭವಾಗುತ್ತದೆ. ಹೆಣ್ಣು ಗಂಡುಗಳೊಳೆದು ಓಲೈಸಿ ಬಳಿಸಾರಿ ಸುಖಿಸಿದ ಪ್ರೇಮ ಬೇಕೆಂದೇ ಬಯಸಿ ಸಂಕಲ್ಪಿಸಿದ ಸಂತಾನ ಸೌಭಾಗ್ಯವೋ, ಕಣ್ಣಿರದ ಕಾಮ ಎಣೆಯಾಡಿ ತಣಿದು ಹೊಣೆಯಾದ ಆಕಸ್ಮಿಕದ ಆರಾಧನೆಯೋ, ಶಾಪವೋ ವರದಾನವೋ, ಕುಡಿಯೊಡೆದ ಕರುಳ ಬಳ್ಳಿಯೋ, ಕ್ಷಣದೊಡೆದಿಲ್ಲವಾಗುವ ನೀರ ಮೇಲಿನ ಮುಳ್ಳೆಯೋ, ಯಾವ ದಿವ್ಯದ ವಂಚನೆಯೋ ಈ ಹುಟ್ಟು ಯಾರ ಪಟ್ಟಿಗೂ ಚಿತ್ತಾಗಿ ರಟ್ಟಾಗದನ್ನು ತುಳಿದಿರುತ್ತದೆ. ಮುಂದೆ ಕವನು ಬಾಲ್ಯ ಯೌವನ ವೃದ್ಧಾಪ್ಯಗಳ ಸ್ಥಿತಿಯನ್ನು ವರ್ಣಿಸುತ್ತದೆ. ಒಂದು ಜೀವನ ಯಾತ್ರೆಯ ವಿವಿಧ ಘಟ್ಟಗಳನ್ನು ವರ್ಣಿಸಿ ಇಷ್ಟೆಲ್ಲ ಅವಸ್ಥೆಗಳನ್ನು ದಾಟಿ ಕೊನೆಯ ಘಟ್ಟಕ್ಕೆ ಬಂದಾಗ ಇದುವರೆಗಿನ ಬದುಕಿನ ಅರ್ಥವಾದರೂ ಏನು, ತಾನು ಬದುಕಿ ಬಾಳಿದ್ದರಲ್ಲಿ ಏನು ಸಾರ್ಥಕ್ಯವಿದೆ. ಬರೀ ಅಚ್ಚರಿಯ ಬಾಲ್ಯ, ಅರೆಯಚ್ಚರಿಯ ಬಹುಮಾನ, ಯೌವನದ ಕೆಚ್ಚಿನ ಉನ್ಮಾದ, ವಾನಪ್ರಸ್ಥ ವೃದ್ಧಾಪ್ಯಗಳ ಬೆಚ್ಚನೆಯ ವಿಚಾರ, ಕ್ಷಣ ಕ್ಷಣವು ಆ ಕ್ಷಣವೇ ಸತ್ಯವೆಂದೆನಿಸಿ ಮರುಕ್ಷಣದಲ್ಲೆಲ್ಲ ಸುಳ್ಳೆನಿಸಿ ಜಲ್ಲಾಗಿರುವ ಕಾಮತ್ವ ಕ್ರಮ, ಇದನ್ನು ಅರ್ಥೈಸಿಕೊಂಡು ಕವಿ ತಮ್ಮ ಬಾಲ್ಯದ ನೆನಪನ್ನು ಕೇಳಿಬಿಡ್ತಾರೆ. ಇದೇ ಒಳಸೊನ್ನೆ ಹೊರಸೊನ್ನೆಯನ್ನು ಕಾಯಿಸಿ ಅಕ್ಷರಾಭ್ಯಾಸದ ಪ್ರಾಥಮಿಕ ಹಂತದಲ್ಲಿ ನಮ್ಮ ಕಾಲದಲ್ಲಿ ಇದ್ದರು ಒಂದು ಮರಳು ಗುಬ್ಬೆಯನ್ನು ಮಾಡಿ ಸಮತಟ್ಟು ಮಾಡಿ ತೋರು ಬೆರಳಿನಲ್ಲಿ ಈ ಬೆರಳಿನಲ್ಲಿ ಒಳಸೊನ್ನೆ ಆದಲ್ಲಿ ಬರುತ್ತಲ್ಲ ಒಳಸೊನ್ನೆ ಹಾಗೂ ಹೊರಸೊನ್ನೆ ಓದಲ್ಲಿ ಬರುತ್ತಲ್ಲ ಹೀಗೆ ಆ ಥರ ಎರಡು ಸೊನ್ನೆಯನ್ನು ತಿದ್ದಿಸ್ತಾ ಇದ್ದರು. ಅವಾಗ ಒಳಸೊನ್ನೆ ಹೊರಸೊನ್ನೆಗಳನ್ನು ತಿದ್ದಿಸುತ್ತಿದ್ದರಂತೆ.
ಅವು ಈಗ ಬದುಕಿನ ಸ್ವರೂಪವನ್ನು ಸೂಚಿಸುವ ರೂಪಕಗಳಾಗಿ ವೆಂಕಟೇಶ ಮೂರ್ತಿ ಹೇಳುವ ಹಾಗೆ ಇಡೀ ಕವಿತೆಯ ಶರೀರವನ್ನು ಬೆಳಗಿಸುವ ತಳತಳ ರೂಪಕವಾಗಿ ಬದುಕಿ ಬರುತ್ತವೆ. ಕವಿ ಹೇಳುತ್ತಾರೆ, ನಾಳೆಗಳು ಹಿಂದಾಗಿ ಹಿಂದೆಂಬುದು ಉರುಳುರುಳಿ ಹೋದವು, ಆದವು ಸರಸರದ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಅದರಾಚೆ ಮೊನ್ನೆ ಕೊನೆಗೂ ಸಿಕ್ಕಿದ್ದು ಮೊದಲು ಮರಳ ಮೇಲೆ ನಜ್ಜ ತೋರು ಬೆರಳಲ್ಲಿ ಮುದ್ದಾಗಿ ತಿದ್ದಿಸಿದ ಒಳಸು ಪರಸು ಮಾಡಿರ್ತಕ್ಕಂತಹ ವಿಮರ್ಶೆ ಒಂದು ರೀತಿಯಲ್ಲಿ ಬಹಳ ಕ್ರೋಢೀಕೃತವಾಗಿ ಮೂರು ಕವನಗಳನ್ನು ಅದನ್ನು ಅರ್ಥೈಸ್ತದೆ, ನಮ್ಮ ಮೂಲಕ ಹೇಳುತ್ತೆ. ಇಷ್ಟು ಮಾತ್ರ ನಾನು ಒಟ್ಟಾರೆ ನನ್ನ ಈ ಎಲ್ಲ ಕಾವ್ಯ ಕೃಷಿಯ ಅಥವಾ ಸಾಹಿತ್ಯ ಕೃಷಿಯ ಕಾಣಿಕೆ ಏನು ಅನ್ನೋದನ್ನು ನಿಮ್ಮಲ್ಲಿ ಕೇಳ್ಕೊಳ್ಳೋದಕ್ಕೋಸ್ಕರವಾಗಿ ಇವೆಲ್ಲವನ್ನೂ ಪ್ರಸ್ತಾಪ ಮಾಡಿದ್ದೇನೆ. ಈಗ ನಾನು ಒಂದೆರಡು ಮೂರು ನಾಲ್ಕು ಪುಸ್ತಕ ನೀವು ಹೇಳಿದ ಕವನಗಳನ್ನು ಓದೋದಕ್ಕೆ ಒಂದು ಕವನ ಇದು ಒಳಸೊನ್ನೆ ಒಳಸೊನ್ನೆ ಅಂತ ಬಹಳ ಸರಳವಾಗಿರುವಂಥ ಕವನ. ಇದರ ಶೀರ್ಷಿಕೆ ಹೌದು ಕವನಗಳ ಬರೆಯುತ್ತೇನೆ, ಹೌದು ಕವನಗಳ ಬರೆಯುತ್ತೇನೆ ನನ್ನ ಸಂತೋಷ ನಾನೆಂಬುದನ್ನು ನನ್ನೊಳಗೆ ನಾನೇ ಊದಿಕೊಳ್ಳುವುದು, ನಾನೆಂಬುದನ್ನು ನನ್ನೊಳಗೆ ನಾನೇ ಊದಿಕೊಳ್ಳುವುದು. ಹೌದು ಕವನಗಳ ಬರೆಯುತ್ತೇನೆ ನನ್ನ ಸಂತೋಷಕ್ಕೆ, ನಾನೆಂಬುದನ್ನು ನನ್ನೊಳಗೆ ನಾನೇ ಓದಿಕೊಳ್ಳುವುದಕ್ಕೆ. ನಿಜ ಅವುಗಳನ್ನು ಅಚ್ಚು ಹಾಕಿರುತ್ತೇನೆ ನಿಮ್ಮ ಮೆಚ್ಚಿಸಲಿಕ್ಕೆ, ನಾನೆಂಬುದನ್ನು ನನ್ನೊಳಗೆ ನಾನೇ ಊದಿಕೊಳ್ಳುವುದಕ್ಕೆ ಅಚ್ಚು ಹಾಕಿಸುತ್ತೇನೆ, ನಾನೆಂಬುದನ್ನು ನಿಮ್ಮ ನೆನಪಿನ ಅಂಗಳದಲ್ಲಿ ಬಿತ್ತಿ ಬೆಳೆದುಕೊಳ್ಳುವುದಕ್ಕೆ ಬರೆಯುತ್ತೇನೆ, ನಾನೆಂಬುದನ್ನು ನಾನೇ ಮರೆತು ನನ್ನೊಳಗೆ ನಿಮ್ಮನ್ನು ಸೆಳೆದುಕೊಳ್ಳುವುದು. ಅಚ್ಚು ಹಾಕಿಸುತ್ತೇನೆ ನಾನೆಂಬುದನ್ನು ನಿಮ್ಮ ನೆನಪಿನ ಅಂಗಳದಲ್ಲಿ ಬಿತ್ತಿ ಬೆಳೆದುಕೊಳ್ಳುವುದಕ್ಕೆ ಬರೆಯುತ್ತೇನೆ, ನಾನೆಂಬುದನ್ನು ನಾನೇ ಮರೆತು ನನ್ನೊಳಗೆ ನಿಮ್ಮನ್ನು ಸೆಳೆದುಕೊಳ್ಳುವುದಕ್ಕೆ ಅಚ್ಚು ಹಾಕಿಸುತ್ತೇನೆ. ನನ್ನೊಳದ ಬಲೂನುಗಳಿಗೆಲ್ಲ ಬಣ್ಣ ಬಣ್ಣದ ಗಾಳಿಗಳು ತುಂಬಿ ನಿಮ್ಮ ಕಣ್ಣಲ್ಲಿ ಮಿಂಚಿ ಮೇಲೇರಿ ದೊಡ್ಡವನಾಗಿ ಕಾಣುವುದಕ್ಕೆ ಬರೆಯುತ್ತೇನೆ. ಆಕಾಶಕ್ಕೇರದಂತೆ ಅವುಗಳನ್ನೆಲ್ಲ ಅಲ್ಲಲ್ಲೇ ಹಿಡಿ ಹಿಡಿದು ಪಟ್ಟೆಂದು ಒಡೆದು ಮತ್ತೆ ಮಗುವಾಗಿಬಿಡುವುದು ಅಚ್ಚು ಹಾಕಿಸುತ್ತೇನೆ. ಉತ್ತ ಕನ್ನಡಿಯಲ್ಲಿ ನನ್ನ ನಾಳೆ ತೆರವ ನಾನೇ ನೋಡುತ್ತ ಸಿಂಗರಿಸಿ ಭ್ರಮಿಸಿ ಸಂಭ್ರಮಿಸಿ ಒಳಗೊಳಗೆ ಉಬ್ಬಲಿಕ್ಕೆ ಅಚ್ಚು ಹಾಕಿಸುತ್ತೇನೆ. ಉತ್ತ ಕನ್ನಡಿಯಲ್ಲಿ ನನ್ನ ನಾಳೆ ತೆರವ ನಾನೇ ನೋಡುತ್ತ ಸಿಂಗರಿಸಿ ಭ್ರಮಿಸಿ ಸಂಭ್ರಮಿಸಿ ಒಳಗೊಳಗೆ ಉಬ್ಬಲಿಕ್ಕೆ ಬರೆಯುತ್ತೇನೆ. ಉದ್ದುದ್ದ ಕೈಗಳ ಚಾಚಿ ನಿಮ್ಮನ್ನೆಲ್ಲ ಒಮ್ಮೆಗೆ ಬಾಚಿ ಪ್ರೀತಿಯಲ್ಲಿ ಅರೆಗಳಿಗೆ ತಬ್ಬಲಿಕ್ಕೆ ನಿಜವಾಗಿ ಬರೆಯುತ್ತೇನೆ. ಕತ್ತಲೆಯ ಕಾಡಲ್ಲಿ ಕಾಲುದಾರಿಯ ಸೋವ ತಡಕಾಡಿ ಕುಡುಕಿ ಹಿಡಿಯಲಿಕ್ಕೆ ಬತ್ತಲೆಯ ಮನದ ಆಕಾರವಿರದ ಆಕಾಶದಾಚೆ ಶೂನ್ಯದಲ್ಲೆಲ್ಲೋ ಭಾರವಿಲ್ಲದ ಪುಟ್ಟ ಹೆಜ್ಜೆಗಳನ್ನು ದೂಡಲಿಕ್ಕೆ ಅಲ್ಲಿಂದ ಗೆಜ್ಜೆ ದನಿಗಳ ಗುಟ್ಟುಗಳ ಗಿರಿಗಿರಿಸಿ ನಿಮ್ಮೊಳಗೆ ತೂರಲಿಕ್ಕೆ